ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ರಾಜ್ಯ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಅವರ ನಿಧನ ಹಿನ್ನೆಲೆ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರದ್ಧಾಂಜಲಿ ಸಲ್ಲಿಸಿದ್ದರು. ಹೃದಯಾಘಾತದಿಂದ ನಿಧನ ಹೊಂದಿದ ಸಚಿವ ಸಿಎಸ್ ಶಿವಳ್ಳಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರು ಶಿವಳ್ಳಿ ಅವರ ಅಗಲಿಕೆ ಕುರಿತು ಮಾತನಾಡಿದರು. 1931ರಲ್ಲಿ ಅವರಿಗೆ ಗಲ್ಲಿಗೇರಿಸಲಾಯಿತು. ಅದಕ್ಕೋಸ್ಕರ ಅವರ ಸವಿನೆನಪಿಗಾಗಿ ನಾವು ಇವತ್ತಿನ ದಿವಸ ಆ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಸಹಪಾಠಿಗಳಾದ ಸುಖದೇವ್ ಮತ್ತು ರಾಜಗುರು ಅವರಿಗೂ ಕೂಡ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರಗಿ ಗಲ್ಲಿಗೇರಿಸಲಾಯಿತು. ಅವರು ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಅವರು 23ನೇ ವಯಸ್ಸಿನಲ್ಲಿಯೇ ಅವರು ಗಲ್ಲು ಶಿಕ್ಷೆಗೆ ಗುರಿಯಾಗಿ ಅವರು ಒಂದು ನಮ್ಮ ರಾಷ್ಟ್ರದ ಒಬ್ಬ ಧೀಮಂತ ಸ್ವಾತಂತ್ರ್ಯ ಸೇನಾನಿ ಎನಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಪೌರಾಡಳಿತ ಸಚಿವರಾದ ಕುಂದಗೋಳ ಶಾಸಕ, ಪೌರಾಡಳಿತ ಸಚಿವರಾದ ಸಿ ಎಸ್ ಶಿವಳ್ಳಿಯವರು ನಿನ್ನೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ಅವರು ನಿಧನ ಹೊಂದಿದ್ದಾರೆ. ಅವರ ನಿಧನದ ಅಗಲುವಿಕೆಯಿಂದ ಅವರ ಕುಟುಂಬಕ್ಕೆ ಅವರ ನಿಧನದ ದಿಂದ ಆದಂತ ನಷ್ಟವನ್ನು ತುಂಬಿಕೊಳ್ಳಲು ದೇವರು ಅವರಿಗೆ ಶಕ್ತಿ. ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಅದೇ ರೀತಿ ಮಾಜಿ ಸಚಿವ ಷಣ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಹಾಗಾಗಿ ಯುವಕರಿಗೆ ಭಗತ್ ಸಿಂಗ್ ಅವರ, ರಾಜಗುರು ಅವರ ಮತ್ತು ಸುಖದೇವ್ ಅವರ ತ್ಯಾಗ ಯಾವತ್ತೂ ನಾವು ನೆನ್ಪಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ನಾವು ಶ್ರದ್ಧಾಂಜಲಿ ಮತ್ತು ಇವತ್ತು ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಜೊತೆನೇ ನಮ್ಮ ಒಡನಾಟಿಯಾಗಿ ಶಾಸಕರಾಗಿ ನಮ್ಮ ಜೊತೆ ಇರ್ತಕ್ಕಂಥ ಸಿ ಎಸ್ ಶಿವಳ್ಳಿ ಅವರು ನಿನ್ನೆ ಆಕಸ್ಮಿಕವಾಗಿ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ. ಶಿವಳ್ಳಿ ಅವರು ಒಬ್ಬ ಭಾಳ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಭಾಳ ತಾಳ್ಮೆ ಉಳ್ತಕ್ಕಂಥ ಮತ್ತು ಯಾವತ್ತೂ ಕೂಡ ಜನರ ಮಧ್ಯದಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕರು. ಕಳೆದ ಬಾರಿ ನಾವು ಯಾವಾಗ ಇವತ್ತು ಹುಬ್ಬಳ್ಳಿಗೆ ಹೋದಾಗ ಅನೇಕ ಶಖಾಯನ ಬಾಪ್ಟಿಸ್ಟ್ ಅಕಾಡೆಮಿ ನಿಯರ್ PND ಕ್ವಾರ್ಟರ್ಸ್ ಓಲ್ಡ್ ಜವಗಿ ರೋಡ್ ಕಲಬುರಗಿ. ಬಾರಿ ಆ ಕಿಮ್ಸ್ ಆಸ್ಪತ್ರೆಗೆ ಇವತ್ತು ಏನು ಪೇಷಂಟ್ಸನ್ನು ಕರ್ಕೊಂಡು ಬಂದು ಅಲ್ಲಿ ಅವ್ರನ್ನ ಚಿಕಿತ್ಸೆಯನ್ನು ಕೊಡಿಸಿ ಅಲ್ಲಿ ಆಸ್ಪತ್ರೆ ಎಲ್ಲರ ಜೊತೆ ಭಾಳ ಒಡನಾಟದಲ್ಲಿ ಅವರಿದ್ದರು. ಯಾಕಂದರೆ ಭಾಳ ಫ್ರೀಕ್ವೆಂಟಾಗಿ ಅಂದರೆ ಯಾವುದೇ ಇವತ್ತು ಅವರು ಮತಕ್ಷೇತ್ರಕ್ಕೆ ಅವ್ರಿಗೆ ಪರಿಚಯ ಇರ್ತಕ್ಕಂಥವ್ರು ಯಾರೇ ಇವತ್ತು ಅವರಿಗೆ ಕಾಯಿಲೆ ಇದೆ ಅಂತ ಅಂದರೆ ಅವರು ತಕ್ಷಣವಾಗಿ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸಿ ಅವರೆಲ್ಲ ರೀತಿಯಿಂದ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಭಾಳ ಜನರು ಅಲ್ಲಿನೂ ಕೂಡ ಹೇಳ್ತಾಯಿದ್ರು. ಅವರೊಬ್ಬ ಜನಪರ ಮತ್ತೊಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ನಾಯಕ ಶಿವಳ್ಳಿ ಅವರು ನಮ್ಮನ್ನು ಅಗಲಿದ್ದರಿಂದ ಇವತ್ತು ನಮ್ಮ ಪಕ್ಷಕ್ಕೂ ನಷ್ಟ ಆಗಿದೆ ಮತ್ತು ಆ ಕ್ಷೇತ್ರದ ಜನರಿಗೂ ಕೂಡ ತುಂಬಲಾರದ ನಷ್ಟ ಆಗಿದೆ. ಅಲಂಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು.